ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸೀಟ್ ರಿಸಲ್ಟ್ ಕೂಡ ಪ್ರಕಟವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶ ಕೂಡ ನೋಡಿದ್ದೀರಾ. ನಂತರ ಮುಂದೆ ಏನು ನಮ್ಮ ರ್ಯಾಂಕ್ ಕಡಿಮೆ ಬಂದಿದೆ, ನಾವೇನು ಮಾಡಬೇಕು ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಏನೋ ಬಂತು. ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಖುಷಿ ಇರ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಬೇಜಾರು ಕೂಡ ಆಗಿರುತ್ತೆ, ರ್ಯಾಂಕಿಂಗ್ ಕಡಿಮೆ ಆಯಿತು ಅಂತ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಬಿಡಿ, ನೆಕ್ಸ್ಟ್ ಪ್ರೊಸೆಸ್ಗೆ ರೆಡಿಯಾಗಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಏನಂದರೆ ನಿಮ್ಮ ರಿಸಲ್ಟ್ ಕೂಡ ಬಂತು, ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಾಲ್ ಮಾಡ್ತಾರೆ. ನಿಮ್ಮ ರ್ಯಾಂಕಿಂಗ್ ಆಧಾರದಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಾಲ್ ಮಾಡ್ತಾರೆ. ದಾಖಲೆಗಳು ಅವೆಲ್ಲ ಬೇಕು ಅಂತ ರೆಡಿ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದೀವಿ, ಬೇಕಂದರೆ ಸಪ್ರೇಟಾಗಿ ಮತ್ತೊಂದು ವೀಡಿಯೋ ಕೂಡ ಮಾಡ್ತೀವಿ. ಬೇಕಾದ ಡಾಕ್ಯುಮೆಂಟ್ಸ್ ಅನ್ನೋದು ಕೂಡ ವಿದ್ಯಾರ್ಥಿಗಳು ರೆಡಿ ಮಾಡ್ಕೊಳ್ಳಿ. ಈಗ ವಿದ್ಯಾರ್ಥಿಗಳಿಗೆ ಡೋಂಟ್ ವೆರಿ, ಕಡಿಮೆ ರ್ಯಾಂಕಿಂಗ್ ಬಂದಿದೆ, ಜಾಸ್ತಿ ರ್ಯಾಂಕಿಂಗ್ ಬಂದಿದೆ ಅಂತ ಅಂದ್ಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಡೋಂಟ್ ವೆರಿ, ನಿಮ್ಮದು ಕಡಿಮೆಯೇ ಬರಲಿ, ರ್ಯಾಂಕಿಂಗ್ ಬರಲಿ, ನಿಮ್ಮ ಸೀಟ್ ಸಿಗೋ ಬಂದ್ಬಿಟ್ಟು ನಿಮ್ಮ ಆಪ್ಷನ್ ಎಂಟ್ರಿ ಮೇಲೆ ನಿಮ್ಮ ಸೀಟ್ ಕೂಡ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಕ್ಯಾಟಗರಿ ವೈಸ್ ಮೇಲೆ ಕೂಡ ನಿಮ್ಮ ಸೀಟ್ ಕೂಡ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಕೆಲ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ಚೆನ್ನಾಗಿತ್ತು ಅಂದರೆ ರಿಸರ್ವೇಷನ್ ಅಂದರೆ ಕನ್ನಡ ಮೀಡಿಯಂ ಊರಲ್ಲಿತ್ತು ಚೆನ್ನಾಗಿತ್ತು ಅಂದರೆ ಅವ್ರಿಗೂ ಕೂಡ ಒಳ್ಳೆ ಕಲಸ ಸಿಗುತ್ತೆ. ಕೆಲ ವಿದ್ಯಾರ್ಥಿಗಳಿಗೆ ಬರೀ ರ್ಯಾಂಕಿಂಗ್ ಚೆನ್ನಾಗಿತ್ತು, ಅವ್ರಿಗೆ ಯಾವುದೇ ರೀತಿ ಕ್ಯಾಟಗರಿ ಇರಲಿಲ್ಲ, ರಿಸರ್ವೇಷನ್ ಇರಲಿಲ್ಲ, ಬರೀ ಜನರಲ್ ಮೆರಿಟ್ ಬರ್ತೀನಿ ಅಂದರೆ ಅವರಿಗೆ ಎಷ್ಟೇ ರ್ಯಾಂಕಿಂಗ್ ಇದ್ದರೂ ಕೂಡ ಸೀಟ್ ಸಿಗೋ ಸ್ವಲ್ಪ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಫ್ಯಾಕ್ಟರ್ಗಳು ಕೂಡ ಡಿಪೆಂಡ್ ಆಗ್ತವೆ. ತಲೆ ಕೆಡಿಸ್ಕೊಳ್ಬೇಕು ವಿದ್ಯಾರ್ಥಿಗಳೇ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಿ ರ್ಯಾಂಕಿಂಗ್ ಕಡಿಮೆ ಆದರೆ ಟೆನ್ಷನ್ ತಗೋಬೇಡಿ. ನಿಮಗೆ ಕೂಡ ಆಪ್ಷನ್ ಇರುತ್ತೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ತರ್ಡ್ ಸೆಕೆಂಡ್ ರೌಂಡ್, ತರ್ಡ್ ರೌಂಡ್ ಅಂತ ಆಪ್ಷನ್ ಇರುತ್ತೆ. ನೀವು ಕೂಡ ಕಾಲೇಜ್ನ ಚೂಸ್ ಮಾಡ್ಬೋದು, ನೀವು ಕೂಡ ವೆಯ್ಟ್ ಮಾಡ್ಬೋದು, ಲಾಸ್ಟ್ ರೌಂಡ್ವರೆಗೂ ಕಾಯ್ಬೋದು, ನೀವು ಕೂಡ ಟಾಪ್ ಕಾಲೇಜಸ್ನ ಪಡ್ಕೋಬೋದು. ಈ ರೀತಿ ಈ ನಿಟ್ಟಿನಲ್ಲಿ ಸಾಕಷ್ಟು ತೊಂದರೆ ಪಡಬೇಡಿ. ಇನ್ನೂ ಕೂಡ ಲಾಂಗ್ ಪ್ರೊಸೆಸ್ ಇದೆ, ಆರಾಮಾಗಿ ನಿಮಗೆ ಸೀಟ್ನ ಕೂಡ ಪಡ್ಕೋಬೋದು. ನೀವು ಅಂದುಕೊಂಡ ಕಾಲೇಜ್ ಸೀಟ್ ಸಿಗ್ನಲ್ ಅಂದರೂ ಕೂಡ ಆರಾಮಾಗಿ ನೀವು ಒಂದು ಒಳ್ಳೆ ಕಾಲೇಜ್ನ ಸೀಟ್ನ ಆರಾಮಾಗಿ ಪಡೆದುಕೊಳ್ಳಬಹುದು ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ, ಟಿಲ್ ಎಂಡ್. ಇದು ಇವತ್ತಿನ